ಇನ್ನೊಂದು ಬ್ರೇಕಿಂಗ್ ಇದೆ. ನಾಲಿಗೆ ಹರಿಬಿಟ್ಟಿದ್ದಾರೆ ಗೋವಾ ಸಚಿವರು. ಕನ್ನಡಿಗರ ನವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಗೋವಾ ಮಿನಿಸ್ಟರ್. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದು. ಕನ್ನಡಿಗರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಗೋವಾ ಮಿನಿಸ್ಟರ್ ಒಬ್ಬರು. ಕನ್ನಡಿಗರು ಹರಾಮಿಗಳು ಅಂತ ಹೇಳಿ ಇವರು ಬಳಕೆ ಮಾಡಿದ್ದಾರೆ. ವಿನೋದ್ ಪಾಲೇಕರ್ ಅಂತ ಹೇಳಿ ಸಚಿವರಿವರು ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ವಿರುದ್ಧವೇ ಕೆಟ್ಟ ಪದವನ್ನು ಬಳಕೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವಿಟರ್ನಲ್ಲಿ ಉದ್ದಟತನವನ್ನು ಮೆರೆದಿದ್ದಾರೆ ಗೋವಾದ ಜಲಸಂಪನ್ಮೂಲ ಸಚಿವರು. ಇವರ ವಿರುದ್ಧ ಕನ್ನಡಿಗರ ಆಕ್ರೋಶ ಕೂಡ ಈಗಾಗಲೇ ವ್ಯಕ್ತವಾಗಿದೆ. ಒಟ್ಟಾರೆ ನಾಲಿಗೆನ ಹರಿಬಿಟ್ಟಿದ್ದಾರೆ ಗೋವಾ ಸಚಿವರು. ಸಾಮಾಜಿಕ ಜಾಲತಾಣದ ಟ್ವಿಟರ್ನಲ್ಲಿ ಉದ್ದಟತನವನ್ನು ಮೆರೆದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜ್ಯೋತಿ. ಜ್ಯೋತಿ, ಗೋವಾ ತನ್ನ ಉದ್ದಟತನವನ್ನು ಮತ್ತೆ ಪ್ರದರ್ಶಿಸಿದೆ. ಕನ್ನಡಿಗರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಸಚಿವರೊಬ್ಬರು. ಯಾಕೆ ಹೀಗೆ ಮಾಡಿದ್ರು, ಸದ್ಯಕ್ಕೆ ಏನು ಸಿಗ್ತಾ ಇದೆ ಮಾಹಿತಿ? ಗೋವಾ ಈಗಾಗಲೇ ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಭು, ಗೋವಾ ತನ್ನ ಒಂದು ತನ್ನ ಬುದ್ಧಿಯನ್ನ ಪ್ರದರ್ಶನ ಮಾಡ್ತಾ ಇದೆ. ತಾವು ಯಾವುದೇ ಕಾರಣಕ್ಕೂ ಕೂಡ ಮಹದಾಯಿ ನೀರನ್ನ ಕರ್ನಾಟಕಕ್ಕೆ ಬಿಟ್ಕೊಡಲ್ಲ ಅಂತ ಹೇಳ್ಕೊಂಡು ಈ ಹಿಂದೆ ಕೂಡ ಜಲಸಂಪನ್ಮೂಲ ಸಚಿವ ವಿನೋದ್ ಪಾಲೇಕರ್ ಇದೇ ರೀತಿ ಉದ್ದಟತನವನ್ನ ಮೆರೆದಿದ್ರು. ಇವತ್ತು ಕೂಡ ಅಷ್ಟೇ ಕಳಸಾ ಬಂಡೂರಿ ಆ ಕಣಿವೆ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಕನ್ನಡಿಗರ ವಿರುದ್ಧ ಬಾಯಿ ಹರಿಬಿಟ್ಟಿದ್ದಾರೆ. ಕನ್ನಡಿಗರು ಹರಾಮಿಗಳು, ಕನ್ನಡಿಗರು ನೀರಿಗೋಸ್ಕರ ಏನ್ ಬೇಕಾದ್ರೂ ಕೂಡ ಮಾಡಬಲ್ಲರು ಅನ್ನೋ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ಕನ್ನಡಿಗರನ್ನು ನಿಲ್ಲಿಸಿದ್ದಾರೆ. ಹಾಗೇನೇ ಕಣಿವೆ ಪ್ರದೇಶವನ್ನ ಭೇಟಿ ಮಾಡೋದಕ್ಕೆ ಬಂದಾಗ ಸುಪ್ರೀಂ ಕೋರ್ಟ್ ನಿಯಮವನ್ನ ಕನ್ನಡಿಗರು ಮೀರಿದ್ದಾರೆ, ಕರ್ನಾಟಕ ಗೌರ್ಮೆಂಟ್ ರಾಜಕೀಯವನ್ನ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಈ ಹಿಂದೆ ಏನು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಗೋವಾ ಮುಖ್ಯಮಂತ್ರಿ ಪರಿಕ್ಕರ್ ಜೊತೆಗೆ ಇವರು ಕೂಡ ಒಂದು ಖಡಕ್ ಆಗಿ ವಿರೋಧ ವ್ಯಕ್ತಪಡಿಸಿದ್ರು. ಗೋವಾ ಜನತೆಗೋಸ್ಕರ, ನಮ್ಮ ಜನತೆಗಾಗಿ ನಾವು ಮಹದಾಯಿ ನದಿ ನೀರನ್ನ ಬಿಟ್ಕೊಡೋದಿಲ್ಲ, ಕನ್ನಡಿಗರಿಗೆ ಇದ್ರ ಅವಶ್ಯಕತೆ ಇಲ್ಲ ಅನ್ನೋದ್ರ ಮೂಲಕ ಬಾಯಿ ಹರಿಬಿಟ್ಟಿದ್ರು. ಈಗ ಕನ್ನಡಿಗರು ಹರಾಮಿಗಳು, ಕನ್ನಡಿಗರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋ ಮೂಲಕ ಮತ್ತೆ ಒಬ್ಬ ಸಚಿವರಾಗಿ ಅಂದ್ರೆ ಒಂದು ಸಂವಿಧಾನದ ಮಾನ್ಯತೆ ಅಂತ ಇರುತ್ತೆ, ಅವರು ಒಂದು ಸಾರ್ವಜನಿಕವಾಗಿ ಮಾತಾಡುವಾಗ ಪದಗಳ ಬಳಕೆಯನ್ನ ಅಷ್ಟೇ ಗಂಭೀರವಾಗಿ ಪದಗಳ ಬಳಕೆ ಮಾಡಬೇಕಾಗುತ್ತೆ. ಆದ್ರೆ ಒಬ್ಬ ಸಚಿವ ಜನಪ್ರತಿನಿಧಿಯಾಗಿ ಕನ್ನಡಿಗರ ವಿರುದ್ಧ ಈ ರೀತಿ ಒಂದು ಬಾಯಿ ಹರಿಬಿಟ್ಟಿರೋದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರಭು. ಜ್ಯೋತಿ, ಅಲ್ಲ ಅದು ಕೂಡ ನಮ್ಮ ಕರ್ನಾಟಕಕ್ಕೆ ಬಂದು ಹೀಗೆ ಕನ್ನಡಿಗರ ಮೇಲೆ ಅವಾಚ್ಯ ಶಬ್ದಗಳನ್ನ ಬೈತಾರೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕಿಂತವ್ರಿಗೆ ಅಂತ? ಅಲ್ಲ, ಖಂಡಿತವಾಗ್ಲೂ ಒಬ್ಬ ಸಚಿವ ಆಗ್ಲಿ ಅಥವಾ ನಾವೇನಂತೀವಿ ಜನಪ್ರತಿನಿಧಿಗಳು ಅಂತಂದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿರ್ತಾರೆ. ಜನಪ್ರತಿಗಳಷ್ಟೇ ಅಲ್ಲ, ಕಾಮನ್ ಜನ ಆಗು ನಾವು ಮಾತನಾಡುವಾಗ ಪದಗಳ ಬಳಕೆ ಬಗ್ಗೆ ಒಂದು ಕಾಮನ್ ಸೆನ್ಸ್ ಅನ್ನೋದಿರುತ್ತೆ. ಆದ್ರೆ ಒಬ್ಬ ಜನಪ್ರತಿನಿಧಿ, ಒಬ್ಬ ಸಚಿವ ಗೋವಾ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿರುವಂತ ಇವರು ಈ ಹಿಂದೆ ಕೂಡ ಅಷ್ಟೇನೆ ನಮ್ಮ ಜನತೆಗೆ ನೀರ್ ಬೇಕು, ಕರ್ನಾಟಕಕ್ಕೆ ಯಾಕೆ ನೀರ್ ಬೇಕು ಅಂದ್ರೆ ಅವ್ರು ಕೃಷಿಗೆ ಕೊಡೋದಷ್ಟೇ ಅಲ್ದೇನೆ ನೀರಿಗೆ ಕುಡಿಯೋ ನೀರಿಗೆ ಅಷ್ಟೇ ಅಲ್ದೇನೆ ಬೇರೆದಕ್ಕೆ ಬಳಕೆ ಮಾಡ್ಕೊಳ್ತಾರೆ ಅಂತ ಇಲ್ಲಸಲ್ದ ಆರೋಪವನ್ನು ಹೊರ್ತಿದ್ರು. ಈಗ ಆ ನಾಲೆಗೆ ಬಂದಂತವ್ರು ನಮ್ಮ ಜನಗೋಸ್ಕರ ನಾವು ತ್ಯಾಗ ಮಾಡೋಕೆ ಸಿದ್ಧ ಇದೀವಿ. ಆದ್ರೆ ಒಬ್ಬ ಸಚಿವರಾಗಿ ನಿಜವಾಗ್ಲೂ ಕೂಡ ಈ ರೀತಿ ಪದ ಬಳಕೆ ಸರಿಯಲ್ಲ ಪ್ರಭು. ಬಟ್ ಈಗ ಕನ್ನಡಿಗರು ಕೂಡ ಅಥವಾ ಕರ್ನಾಟಕ ಸರ್ಕಾರನು ಕೂಡ ಅವರ ವಿರುದ್ಧ ಸದ್ಯಕ್ಕೆ ಈಗ ಅಸಮಾಧಾನ ಹೊರಹಾಕಿದ್ದಾರೆ. ಓಕೆ, ಥ್ಯಾಂಕ್ ಯು ಜ್ಯೋತಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಗೋವಾದ ಜಲಸಂಪನ್ಮೂಲ ಸಚಿವ ವಿನೋದ್ ಪಾಲೇಕರ್ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ, ಕನ್ನಡಿಗರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮೊನ್ನೆ ತಾನೇ ಇವರು ಏನು ಮಲಪ್ರಭಾ ದಂಡೇನಿದೆ ಅಲ್ಲಿ ಕಣಕುಂಬಿಗೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಹೋಗಿ ಅವರು ಟ್ವೀಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ, ಕನ್ನಡಿಗರು ಹರಾಮಿಗಳು ಅನ್ನುವಂಥ ಪದ ಬಳಕೆಯನ್ನು ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ವಿರುದ್ಧವೇ ಕೆಟ್ಟ ಪದವನ್ನು ಬಳಕೆ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದ ಅಂದರೆ ಟ್ವಿಟರ್ನಲ್ಲಿ ಉದ್ದಟತನವನ್ನು ಜಲಸಂಪನ್ಮೂಲ ಸಚಿವ ವಿನೋದ್ ಪಾಲೇಕರ್ ಅವರು ಆ ಒಂದು ಅವಹೇಳನಕಾರಿ ಅಂತಂದರೆ ಕನ್ನಡಿಗರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ, ಕನ್ನಡಿಗರನ್ನ ಕೆರಳಿಸುವಂತಹ ಒಂದು ಪೋಸ್ಟನ್ನು ಹಾಕಿದ್ದಾರೆ ಟ್ವಿಟರ್ನಲ್ಲಿ. ಮತ್ತೆ ಕನ್ನಡಿಗರ ವಿರುದ್ಧ ಅವರು ಅಂದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕನ್ನಡಿಗರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ವಿಷಯ ಇದು. ನಿಜಕ್ಕೂ ಕೂಡ ನಮ್ಮ ನಾಡಿಗೆ ಬಂದು ನಮಗೇನೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರಂತಂದರೆ ಏನು ಹೇಳಬೇಕು, ಸಚಿವರಾಗಿ ಅವರು ಏನು ಉಪಯೋಗ ಅನ್ನುವಂಥ ಪ್ರಶ್ನೆ ಕೂಡ ನಮಗೆ ಕಾಡೋಕೆ ಶುರುವಾಗುತ್ತೆ. ಗೋವಾ ಏನು ಈಗಾಗಲೇ ಮಹದಾಯಿ ವಿಚಾರದಲ್ಲಿ ಪದೇ ಪದೇ ಖ್ಯಾತಿಯನ್ನು ತೆಗೀತಾ ಇದೆ, ಈಗ ಮತ್ತೆ ಗೋವಾ ಜಲಸಂಪನ್ಮೂಲ ಸಚಿವ ವಿನೋದ್ ಪಾಲೇಕರ್ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ, ಕನ್ನಡಿಗರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಗೋವಾ ಮಿನಿಸ್ಟರ್ ಏನಿದ್ದಾರೆ ಇವರು, ಕನ್ನಡಿಗರನ್ನ ಹರಾಮಿಗಳು ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ವಿರುದ್ಧವೇ ಕೆಟ್ಟ ಪದವನ್ನು ಇವರು ಬಳಕೆಯನ್ನು ಮಾಡಿದ್ದಾರೆ. ಮೊನ್ನೆ ಅವರು ಏನು ಕಳಸಾ ಬಂಡೂರು ನಾಲೆ ವಿಚಾರವಾಗಿ ಕಣಕುಂಬಿಗೆ ಬಂದಿದ್ದರು, ಆ ಸಂದರ್ಭದಲ್ಲಿ ಈ ಪದವನ್ನು ಬಳಕೆ ಮಾಡಿದ್ದಾರೆ.
ಈ ಬಗ್ಗೆ ಮಾತಾಡೋಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಶಿವರಾಮೇಗೌಡರ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಗೋವಾ ನಾವು ನೋಡ್ತಾ ಇದ್ದೀವಿ, ಸರ್ಕಾರ ಮಹದಾಯಿ ವಿಚಾರದಲ್ಲಿ ಈಗ ಪದೇ ಪದೇ ಖ್ಯಾತೆ ತೆಗಿತಾನೆ ಇದೆ. ಈಗ ಅಲ್ಲಿನ ಜಲಸಂಪನ್ಮೂಲ ಸಚಿವರಾಗಿರುವಂತಹ ವಿನೋದ್ ಪಾಲೇಕರ್ ಅವರು ಟ್ವಿಟರ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ, ಕನ್ನಡಿಗರು ಹರಾಮಿಗಳು ಅನ್ನುವಂತಹ ಒಂದು ಪದವನ್ನ ಬಳಕೆ ಮಾಡಿದ್ದಾರೆ. ಆ ಮನುಷ್ಯನಿಗೆ ಭಾರತದ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ, ಈ ಭಾರತದ ಸಂವಿಧಾನದಲ್ಲಿ ಬಲಿಷ್ಠ ಭಾರತ ಆಗಕ್ಕೆ ಕನ್ನಡಿಗರು ಮತ್ತು ಕರ್ನಾಟಕ ಏನ್ ಕೊಡುಗೆಯನ್ನು ಅರಿವಿದ್ದಿದ್ರೆ ಇಂತ ದುರಂಕಾರದ ಮಾತುಗಳನ್ನ ಆಡ್ತಾ ಇರಲಿಲ್ಲ. ಮತ್ತು ಕೇಂದ್ರದವರೆಗೂ ಸಹ ಎಲ್ಲ ಒಂದು ಕಡೆ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕನ್ನಡಿಗರು ಇದ್ದೀವಿ ಅಂತಕ್ಕಂಥ ಮನವರಿಕೆ ಆಗುವಂತ ಒಂದು ದೃಷ್ಟಿಕೋನದಲ್ಲಿ ನಡ್ಕೊಂಡಲ್ಲೇ ಇರದೆ ಇಂತ ದರಿದ್ರವಾದ ಮಾತುಗಳು ಆಡೋದಕ್ಕೆ ಸಾಬೀತಾ ಇದೆ. ಮೊನ್ನೆ ಹೋರಾಟಗಾರನ್ನ ನಮ್ಮ ರಾಜ್ಯ ಸರ್ಕಾರ ಕಣಕುಂಬಿ ಈ ಭಾಗದಲ್ಲೆಲ್ಲ ಬಿಡಕ್ಕೆ ನಿಷೇಧವನ್ನು ಏರ್ಪಡಿಸಿರ್ತಾರೆ. ಇವರು ನಮ್ಮ ರಾಜ್ಯದೊಳಗೆ ಕಾಲಿಟ್ಟು ಆ ನಮ್ಮ ನೆಲದಲ್ಲಿ ನಿಂತ್ಕೊಂಡು ಇಂಥ ದುರಂಕಾರದ ಮಾತುಗಳನ್ನು ಹಾಡಿದಾಗ ಕಠಿಣವಾದ ಕ್ರಮ ಕೈಗೊಳ್ತಕ್ಕಂತ ಒಂದು ನಿರ್ದಾಕ್ಷಿಣ್ಯ ಕ್ರಮವನ್ನು ತಳ್ಳುವ ಒಂದು ಇಚ್ಛಾಶಕ್ತಿ ನಮ್ಮ ಸರ್ಕಾರವೂ ಸಹ ಪ್ರದರ್ಶನ ಮಾಡಬೇಕಾಗಿತ್ತು. ಆದ್ರೆ ಒಂದು ದಿನಕ್ಕೂ ನಮ್ಮನ್ನ ಹರಾಮಿಗಳು ಅಂದವರು ಗುಣ ಮತ್ತು ಅವ್ರ ನ್ಯಾಯಾಲಯ ಅವ್ರೆಂತವ್ರು ಅಂತ ತೋರಿಸುತ್ತೆ. ಹರಾಮಿಗಳು ಅವ್ರು ದೊಡ್ಡ ಹರಾಮಿಗಳು ಅಂತಕ್ಕಂಥದ್ದು ಅವನ ನಾಲಿಗೆ ನುಡಿದಿದೆ. ಇಂಥವ್ರಿಗೆಲ್ಲ ನಾವು ಮಾನ್ಯತೆ ಬೆಲೆಗಳು ಕೊಟ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಖಂಡಿತವಾಗ ನಮಗೆ ನ್ಯಾಯ ಸಿಗತ್ತೆ. ಇಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕಾಲ ಹತ್ರ ಬರುತ್ತೆ. ಸರ್, ಈಗ ನಾವು ನೋಡಿದ್ವಿ ಹಿಂದೆ ಕೂಡ ಬೈನಾ ಬೀಚ್ ಕನ್ನಡಿಗರ ಮೇಲೆ ಹಲ್ಲೆ ಕೂಡ ಮಾಡಿದ್ರು, ಅದು ಕೂಡ ಸಾಕಷ್ಟು ಸುದ್ದಿ ಆಗಿತ್ತು, ತಾವು ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಿದ್ರು. ಈಗ ಇಂಥ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ರೆ ಸ್ವಾಭಿಮಾನಕ್ಕೆ ಕೂಡ ಕನ್ನಡಿಗರು ಸಾಮಾನ್ಯವಾಗಿ ಕೇಳಬೇಕಾಗುತ್ತೆ ಅಂತ ವಿಚಾರದಲ್ಲಿ ಇವರ ಧ್ವನಿಗಳನ್ನ ಸರ್ಕಾರ ಕೇಂದ್ರ ಆಗ್ಲಿ ಕಠಿಣವಾದ ಕ್ರಮವನ್ನು ತಗೊಳ್ತಾ ದಿಕ್ಕಲ್ಲಿ ನಡೀತಾ ಹೋದ್ರೆ ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಇವರು ಧಕ್ಕೆ ಆಗೋದಕ್ಕೆ ಕಾರಣರಾಗ್ತಾರೆ. ಇವರು ದೇಶದ್ರೋಹಿಗಳನ್ನು ಸಾಲಿನಲ್ಲಿ ನಿಲ್ಲಬೇಕಾಗತ್ತೆ. ಆ ಈ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು ಅಂದ್ರೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನ ಕೇಂದ್ರ ಇವ್ರ ಮೇಲೆ ಜರುಗಿಸ್ಬೇಕು. ಮತ್ತೆ ನಾವು ಕನ್ನಡಿಗರೇನು ನಿರ್ವೀರ್ಯರಲ್ಲ, ಇಂಥವ್ರಿಗೆ ತಕ್ಕ ಪಾಠವನ್ನು ಖಂಡಿತವಾಗಿ ಕಲಿಸ್ತೀವಿ, ಎಚ್ಚರಿಕೆಯನ್ನು ಕೊಡ್ತೀವಿ ನಾವು. ಇದೇ ತರ ನಿಮ್ಮ ಭಾವನೆಗಳು ನಿಮ್ಮ ನಡವಳಿಕೆಗಳು ಕನ್ನಡಿಗರ ಮೇಲೆ ನಡೆದಿದ್ದೇ ಆದ್ರೆ ನಿಮ್ಗೆ ತಕ್ಕ ಪಾಠವನ್ನು ಕಲಿಸುವಂತ ಕಾಲ ಸನ್ನಿಹಿತವಾಗಿದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡಕ್ ಬಯಸ್ತೀವಿ. ಓಕೆ, ಥ್ಯಾಂಕ್ ಯು ಶಿವರಾಮೇಗೌಡರೇ. ಸುದ್ದಿ ಟಿವಿ ನಿಮ್ಗೆ ಮಾತಾಡಿದ್ದಕ್ಕೆ. ಇದು ಕನ್ನಡ ಪರ ಹೋರಾಟಗಾರಿರುವಂತಹ ಶಿವರಾಮೇಗೌಡರ ಒಂದು ಅಭಿಪ್ರಾಯ, ಒಟ್ಟಾರೆ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒಕ್ಕೂಟ ವ್ಯವಸ್ಥೆ ಏನಿದೆ, ಸಂವಿಧಾನ ವ್ಯವಸ್ಥೆಯಲ್ಲಿ ಸಚಿವರೊಬ್ಬರು ಇಂತಹ ಹೇಳಿಕೆಯನ್ನು ಕೊಡೋದು ನಿಜಕ್ಕೂ ದುರದೃಷ್ಟಕರ. ಅಂಥವರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಗೋವಾ ಜಲಸಂಪನ್ಮೂಲ ಸಚಿವ ವಿನೋದ್ ಪಾಲೇಕರ್. ಕನ್ನಡಿಗರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಗೋವಾ ಮಿನಿಸ್ಟರ್. ಕನ್ನಡಿಗರನ್ನ ಹರಾಮಿಗಳು ಅನ್ನುವಂತಹ ಪೋಸ್ಟ್ ಅನ್ನ ಅವರು ಟ್ವಿಟರ್ನಲ್ಲಿ ಮಾಡಿದ್ದಾರೆ. ಇತ್ತೀಚೆಗೆ ಅವರು ಕಣಕುಂಬಿಗೆ ಭೇಟಿ ಕೊಟ್ಟಿದ್ರು, ಅಲ್ಲಿ ನಿಷೇಧ ಕೂಡ ಇದೆ. ಆದ್ರೆ ಅಲ್ಲಿನ ಒಂದು ವಿಸಿಟ್ಗೆ ಭೇಟಿ ಕೊಟ್ಟಾಗ ಅಲ್ಲಿ ಹೋದ್ಮೇಲೆ ಆನಂತರ ಈ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಈಗ ಕನ್ನಡಿಗರಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಿದೆ. ಎಷ್ಟರ ಮಟ್ಟಿಗೆ ಸರಿ ಕನ್ನಡಿಗರು ಅಂತಂದ್ರೆ ಏನ್ ಅನ್ಕೊಂಡಿದ್ದಾರೆ, ಶಾಂತಿ ಪ್ರಿಯರು ಕನ್ನಡಿಗರು. ಆದ್ರೆ ಇಂತಹ ಒಂದು ಘಟನೆಗಳಾದಾಗ ನಿಜಕ್ಕೂ ಕೂಡ ಕನ್ನಡಿಗರಲ್ಲಿ ಆಕ್ರೋಶ ಮನೆ ಮಾಡುತ್ತೆ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾರೂ ಕೂಡ ಸುಮ್ಮನೆ ಕೂರಕ್ಕಾಗಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಅಂದ್ರೆ ಟ್ವಿಟರ್ನಲ್ಲಿ ಉದ್ದಟತನವನ್ನ ಮೆರೆದಿದ್ದಾರೆ ಗೋವಾ ಜಲಸಂಪನ್ಮೂಲ ಸಚಿವ ವಿನೋದ್ ಪಾಲೇಕರ್. ಮತ್ತೊಮ್ಮೆ ಕನ್ನಡಿಗರನ್ನ ಕೆರಳಿಸುವಂತಹ ಹೇಳಿಕೆಯನ್ನ ಅವರು ನೀಡಿದ್ದಾರೆ. ಈ ಹಿಂದೆ ಕೂಡ ನೋಡಿದ್ವಿ ಸಾಕಷ್ಟು ಸಾರಿ ನಾವು, ಗೋವಾ ಪದೇ ಪದೇ ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸುವಂತಹ ಕೆಲಸವನ್ನ ಮಾಡ್ತಾನೆ ಇದೆ. ನಾವು ಇತ್ತೀಚೆಗೆ ನೋಡಿದ್ವಿ ಗೋವಾ ಬೈನಾ ಬೀಚ್ ಕನ್ನಡಿಗರ ಮೇಲೆ ಹಲ್ಲೆ ಕೂಡ ಅಲ್ಲಿ ನಡೆದಿತ್ತು. ಈ ಬಗ್ಗೆ ಮಾತಾಡೋಕೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ದಿನೇಶ್ ಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಈಗ ಗೋವಾ ಜಲಸಂಪನ್ಮೂಲ ಸಚಿವರಾಗಿರುವಂತಹ ವಿನೋದ್ ಪಾಲೇಕರ್ ಅವರು ಕನ್ನಡಿಗರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ ಟ್ವಿಟರ್ನಲ್ಲಿ, ಹರಾಮಿಗಳು ಅಂತ ಹೇಳಿದ್ದಾರೆ ಸರ್, ಹರಾಮಿಗಳು ಅಂತ ಹೇಳಿದ್ದಾರೆ ಕನ್ನಡಿಗರನ್ನ. ತಮ್ಮ ಪ್ರತಿಕ್ರಿಯೆ ಸರ್ ಇದಕ್ಕೆ? ಇದು ಗೋವಾ ಒಂದು ಸಣ್ಣ ರಾಜ್ಯ. ಹೌದು ಹೌದು. ಆದ್ರೆ ಇವತ್ತು ಇಡೀ ದೇಶದ ವ್ಯವಸ್ಥೆ ಮೇಲೆ ಪ್ರಭಾವ ಬೀರುವಷ್ಟು ಅವರು ಬೆಳೆದು ಹೋಗ್ಬಿಟ್ಟಿದ್ದಾರೆ. ಏನಾಗಿದೆ ಅಂದ್ರೆ ಅವ್ರಿಗೊಂದು ರಾಜಕೀಯ ಶಕ್ತಿ ಇದೆ, ಅದರಿಂದಾಗಿ ಇಷ್ಟೊಂದು ಹದ್ದು ಮೀರಿ ಹೋಗೋದಕ್ಕೆ ಸಾಧ್ಯ ಆಗಿದೆ. ಈ ತರದ ಒಬ್ಬ ಜವಾಬ್ದಾರಿಯುತ ಸಚಿವನೇ ಈ ತರದ ಹೇಳಿಕೆ ಕೊಡೋದು ಅಥವಾ ಒಂದು ಟ್ವೀಟ್ ಮಾಡೋದು ಇದೆಯಲ್ಲ, ಅದು ನಿಜಕ್ಕೂ ದುರಂತ. ಅದು ಆಮೇಲೆ ಅಕ್ಕಪಕ್ಕದ ರಾಜ್ಯಗಳು ಸೌಹಾರ್ದಯುತವಾಗಿ ಇರಬೇಕು. ಒಂದು ರಾಜ್ಯದ ಸಾರ್ವಭೌಮತೆಯನ್ನು ಇನ್ನೊಂದು ರಾಜ್ಯ ಗೌರವಿಸಬೇಕು. ಇದು ಒಂದು ಒಕ್ಕೂಟ ರಾಷ್ಟ್ರ, ಎಲ್ಲ ರಾಜ್ಯಗಳಿಗೂ ಅದರದೇ ಆದಂತ ಒಂದು ಅಸ್ಮಿತೆ ಇದೆ, ಒಂದು ಸ್ವಾಭಿಮಾನದ ಪರಂಪರೆ ಇರುತ್ತೆ. ಈ ರೀತಿ ಇವರು ಪ್ರಚೋದನೆ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನ ನಾವುಗಳು ಕೂಡ ಕೊಡಬೇಕಾಗತ್ತೆ. ನಿಜಕ್ಕೂ ಸರ್, ಇಲ್ಲದೆ ಹೋದ್ರೆ ಇದು ಬಹಳ ಬೆಳ್ಕೊಂಡು ಹೋಗುತ್ತೆ.
ಕರ್ನಾಟಕ ಈ ಮಹಾರಾಷ್ಟ್ರದಿಂದ ತಮಿಳ್ನಾಡಿನಿಂದ ಕೇರಳದಿಂದ ಬಹಳಷ್ಟು ಸಂದರ್ಭದಲ್ಲಿ ಏಟುಗಳನ್ನು ತಿಂದಿದೆ. ಇದು ಗೋವಾ ನಮ್ಮ ಹೊಸ ಸೇರ್ಪಡೆ, ಇದನ್ನ ಹತ್ತಿಕ್ಲೇಬೇಕು. ಆಮೇಲೆ ಗೋವಾದಲ್ಲಿ ಇವತ್ತು ಇರುವಂತ ರಾಜಕೀಯ ಏನ್ ಅಧಿಕಾರದಲ್ಲಿ ಇದಾರಲ್ಲ, ಅವರು ಯಾವುದೇ ರೀತಿಯ ಪ್ರಜಾಪ್ರಭುತ್ವವನ್ನು ಒಪ್ಪಂತವ್ರು ಅಲ್ಲ. ಆಮೇಲೆ ಅವರಿಗೆ ಒಕ್ಕೂಟ ವ್ಯವಸ್ಥೆ ಮೇಲೆ ಗೌರವ ಇಲ್ಲ. ಅವರು ಈ ದೇಶದ ಸಂವಿಧಾನನೇ ಒಪ್ಪದಲ್ಲ ಇರುವಂತವ್ರು, ಅವ್ರ ಬಾಯಿಂದ ಇಂತ ಹೇಳಿಕೆಗಳೇ ಬರಕ್ ಸಾಧ್ಯ. ಓಕೆ, ಥ್ಯಾಂಕ್ ಯು ಸರ್ ತಮ್ಮ ಜೊತೆ ಮಾತಾಡೋದಕ್ಕೆ. ಈಗ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ವಿ ಎಸ್ ಉಗ್ರಪ್ಪನವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಗೋವಾ ಜಲಸಂಪನ್ಮೂಲ ಸಚಿವರಾಗಿರುವಂತಹ ವಿನೋದ್ ಪಾಲೇಕರ್ ಅವರು ಕನ್ನಡಿಗರಿಗೆ ನಿಂದಿಸಿದ್ದಾರೆ, ಅದು ಕನ್ನಡಿಗರು ಹರಾಮಿಗಳು ಅನ್ನೋಂಥ ಪೋಸ್ಟ್ ಮಾಡಿದ್ದಾರೆ ಟ್ವಿಟರ್ ನಲ್ಲಿ ಕಣಕುಂಬಿ ಭೇಟಿ ಆದ್ಮೇಲೆ. ತಮ್ಮ ಪ್ರತಿಕ್ರಿಯೆ ಏನು ಇಂತಹ ಉದ್ದಟತನದ ಹೇಳಿಕೆ ಬಗ್ಗೆ ಸರ್? ಬಹುಶಃ ಒಕ್ಕೂಟ ವ್ಯವಸ್ಥೆನಲ್ಲಿ ಸಂವಿಧಾನವನ್ನ ಎತ್ತಿಡಿತೀವಿ ಅಂತ ಹೇಳಿ ಯಾವುದೇ ರಾಜ್ಯದ ಮಂತ್ರಿ ಆಗ್ಲಿ ಶಾಸಕರಾಗ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ. ಸೊ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರುವಂತ ಮಾತುಗಳನ್ನ ಆಡ್ತಕ್ಕಂಥದ್ದು, ಒಂದು ರಾಜ್ಯದವರು ಇನ್ನೊಂದು ರಾಜ್ಯದ ಜನರ ಬದುಕಿನ ಮೇಲೆ ಈ ರೀತಿ ಅಸಂವಿಧಾನಿಕ ಪದಗಳ ಬಳಕೆ ಮಾಡತಕ್ಕಂಥದ್ದು, ಸೊ ಅವರ ಬದುಕಿನ ಮೇಲೆ ಎಲ್ಲೋ ಒಂದು ಕಡೆ ಈ ರೀತಿಯ ಮಾತುಗಳನ್ನ ಆಡಿ ರಾಜ್ಯಗಳ ಮಧ್ಯೆ ಕಂದರಕವನ್ನ ಸೃಷ್ಟಿ ಮಾಡತಕ್ಕಂಥದ್ದು ಮಂತ್ರಿಗೆ ಅಥವಾ ಯಾವುದೇ ರಾಜ್ಯದ ಪಕ್ಷಿಗೆ ಶೋಕಲ್ಲ. ಇದನ್ನ ಅತ್ಯಂತ ಕಠಿಣ ಶಬ್ದಗಳಿಂದ ನಾನು ಖಂಡಿಸಲಿಕ್ಕೆ ಬಯಸ್ತೇನೆ. ನಿಜಕ್ಕೂ ಆ ರಾಜ್ಯದಲ್ಲಿ ಏನಾದರೂ ಸಹ ಗವರ್ನರ್ಗೆ ಓಕೆ, ಥ್ಯಾಂಕ್ ಯು ಸರ್ ತಮ್ಮ ಜೊತೆ ಮಾತಾಡೋದಕ್ಕೆ. ಉಗ್ರಪ್ಪನವರು ಕೂಡ ಹೇಳಿದ್ರು ಇದು ಒಕ್ಕೂಟ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂತಹ ಮಾತುಗಳನ್ನು ಅವರು ಆಡಿದ್ದಾರೆ.